ಕರ್ನಾಟಕ ಟಿವಿಗೆ ಸ್ವಾಗತ. ಕೆಲ ಮನೆಯಲ್ಲಿ ಗಂಡಸರು ಬಹು ಕೋಪಿಷ್ಠರಿರುತ್ತಾರೆ. ತಾವು ಹೇಳಿದ್ದೇ ಆಗಬೇಕು, ಇದೇ ಬೇಕು, ಅದೇ ಬೇಕು ಅನ್ನೋ ರೀತಿಯ ಸ್ವಭಾವ ಅವರದ್ದಾಗಿರುತ್ತದೆ. ಇಷ್ಟೇ ಅಲ್ಲದೆ ಕೆಲ ಮಕ್ಕಳು ಕೂಡ ಹಠಮಾರಿ ಕೋಪದ ಸ್ವಭಾವದವರಾಗಿರುತ್ತಾರೆ. ಇಂಥವರು ಒಂದು ಖಡ್ಗವನ್ನ ಧರಿಸಿದ್ರೆ ಎಲ್ಲ ಸಮಸ್ಯೆಗಳು ದೂರವಾಗುತ್ತದೆ. ಯಾವುದು ಆ ಖಡ್ಗ ಅನ್ನೋದರ ಬಗ್ಗೆ ಮಾಹಿತಿಯನ್ನ ನೀಡಲಿದ್ದೇವೆ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನು ಕರ್ನಾಟಕ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮನೆ ಮಂದಿಯ ಕೋಪದ ಸ್ವಭಾವದಿಂದ ಮನೆಯಲ್ಲಿನ ನೆಮ್ಮದಿ ಶಾಂತಿ ಹಾಳಾಗುತ್ತದೆ. ಪ್ರತಿದಿನ ಕಲಹ, ಪ್ರತಿಯೊಂದಕ್ಕೂ ಕಿರಿಕಿರಿ ಮಾಡುವುದರಿಂದ ಅಂಥ ಮನೆ ಜೈಲಿನಂತೆ ಭಾಸವಾಗುತ್ತದೆ. ಅದರಲ್ಲೂ ಮನೆಯ ಒಡೆಯನಿಗೆ ಅಹಂಕಾರ ಸಿಟ್ಟಿದ್ದರಂತೂ ಮುಗಿದೇ ಹೋಯಿತು. ತನ್ನದೇ ಆಳ್ವಿಕೆ ಇರಬೇಕು ಎಂಬಂತಿರುತ್ತಾರೆ. ಇಂಥ ಸಮಸ್ಯೆಗೆ ಪರಿಹಾರವೆಂಬಂತೆ ಯಾರಿಗೆ ಹಠ ಮತ್ತು ಸಿಟ್ಟಿನ ಸ್ವಭಾವವಿರುತ್ತದೆಯೋ ಅವರಿಗೆ ಪಂಚಲೋಹದ ಖಡ್ಗವನ್ನ ಮಾಡಿಸಿ ಬಲಗೈಗೆ ಹಾಕಬೇಕು. ಗುರುವಾರ ಈ ಖಡ್ಗವನ್ನ ಧರಿಸಬೇಕು. ಚಿಕ್ಕ ಮಕ್ಕಳಿಗೆ ಹಠದ ಸ್ವಭಾವ ಓದುವುದರಲ್ಲಿ ಹಿಂದೆ ಸಿಟ್ಟು ಹೆಚ್ಚಾಗಿದ್ದರೆ ಅವರಿಗೂ ಪಂಚಲೋಹದ ಖಡ್ಗ ಮಾಡಿಸಿ ಹಾಕಬಹುದು. ಹೆಣ್ಣು ಮಕ್ಕಳಿಗೆ ಹೆಚ್ಚು ಸಿಟ್ಟು ಹಠವಿದ್ದರೂ ಈ ಪ್ರಯೋಗ ಮಾಡಬಹುದು. ಪಂಚಲೋಹದ ಖಡ್ಗ ಧರಿಸಿದವರು ಸಮಾಧಾನಿತರಾಗಿರುತ್ತಾರೆ, ಹಠದ ಸ್ವಭಾವ ಇಲ್ಲವಾಗುತ್ತದೆ, ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಯ ವಾತಾವರಣವಿರುತ್ತದೆ. ಈ ಖಡ್ಗವನ್ನ ಬಲಗೈಗೆ ಗುರುವಾರದ ದಿನ ಧರಿಸಬೇಕು. ಆದರೆ ಇತ್ತೀಚೆಗೆ ಮಾರುಕಟ್ಟೆಯಲ್ಲಿ ಪಂಚಲೋಹದ ಆಭರಣಗಳು ಹೆಚ್ಚಾಗಿದ್ದು ಕೆಲವು ನಕಲಿ ವಸ್ತುಗಳನ್ನು ಕೂಡ ಮಾರಾಟ ಮಾಡುತ್ತಿದ್ದಾರೆ. ಹಾಗಾಗಿ ಚಿನ್ನ ಮಾಡುವವರ ಬಳಿ ಹೋಗಿ ಪಂಚಲೋಹದ ಖಡ್ಗವನ್ನು ಹೇಳಿ ಮಾಡಿಸುವುದು ಒಳಿತು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ಕರ್ನಾಟಕ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ಶ್ರೀ ಸಾಯಿ ಕೃಷ್ಣ ಜ್ಯೋತಿಷಾಲಯ. ನಿಮ್ಮ ಸಮಸ್ಯೆಗಳಿಗೆ ಕಾಶಿ ತಾಂತ್ರಿಕ ಅಘೋರಿ, ನಾಗ ಸಾಧುಗಳ ವಿಶೇಷ ಪ್ರಯೋಗಗಳಾದ ಮಹಾರುದ್ರ ಪೂಜೆ, ಮಂಡಲ ಪೂಜೆ, ಅಷ್ಟ ದಿಗ್ಬಂಧನೆಯ ಪೂಜೆಯಿಂದ 11 ದಿನಗಳಲ್ಲಿ ಪರಿಹಾರ ಶತಸಿದ್ಧ. ಹೆಸರಾಂತ ವಂಶ ಪಾರಂಪರ್ಯ ಜ್ಯೋತಿಷ್ಯರು ಪಂಡಿತ್ ಡಿಎಸ್ ಜೋಶಿ ತಮ್ಮ 25 ವರ್ಷಗಳ ಅನುಭವದಲ್ಲಿ 20,000 ಹೆಚ್ಚು ಸಮಸ್ಯೆಗಳನ್ನು ಇತ್ಯರ್ಥ ಮಾಡಿ ಸಾವಿರಾರು ಕುಟುಂಬಗಳ ನೆಮ್ಮದಿಯ ಬದುಕಿಗೆ ನೆರವಾಗಿದ್ದಾರೆ. ನಿಮ್ಮ ಸಮಸ್ಯೆಗಳಾದ ಉದ್ಯೋಗ, ಸತಿಪತಿ ಕಲಹ, ಮದುವೆ ಪ್ರೇಮ ವಿಚಾರ, ವಶೀಕರಣ, ಯಾವುದೇ ಕಠಿಣ ಕ್ಲಿಷ್ಟ ಸಂಕಷ್ಟಗಳಿಗೆ ಸಂಪರ್ಕಿಸಿ ಪಂಡಿತ್ ಡಿಎಸ್ ಜೋಶಿ 9731355538. ವಿಳಾಸ ಸಾಯಿಬಾಬಾ ದೇವಸ್ಥಾನ ಎದುರು 15 ಕ್ರಾಸ್ ಬಸ್ ನಿಲ್ದಾಣದ ಪಕ್ಕ ಸಂಪಿಗೆ ರೋಡ್, ಮಲ್ಲೇಶ್ವರಂ, ಬೆಂಗಳೂರು.